ವೀಕ್ಷಕರೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ತೆಂಗಿಗೆ ಯಾವ ರೀತಿ ಗೊಬ್ಬರವನ್ನ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವ ಒಂದು ವಯಸ್ಸಿನ ಗಿಡಕ್ಕೆ ಎಷ್ಟು ಶಿಫಾರಸು ಮಾಡ್ತಾರೆ ಕಮರ್ಷಿಯಲ್ ಆಗಿ ಬೆಳಿಬೇಕಂತ ಹೇಳಿದ್ರೆ ಆ ಒಂದು ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ನೀವು ತೆಂಗಿನ ಮರದ ಬುಡದಿಂದ ಎಷ್ಟು ದೂರ ನೀವು ಗೊಬ್ಬರವನ್ನ ಕೊಡಬೇಕು ಅಥವಾ ನೀರನ್ನ ಕೊಡಬೇಕು ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಕಾಂಡ ಇಲ್ಲಿದೆ ಕಾಂಡದ ಮತ್ತೆ ಗರಿಯ ತುದಿ ಬಂದು ಸುಮಾರು ಇಷ್ಟು ದೂರ ಇದೆ ಇಲ್ಲಿ ನಿಮ್ಗೆ ಗರಿ ತುದಿ ಇದೆ ಕಾಂಡ ಅಲ್ಲಿದೆ ಗರಿ ತುದಿ ಇಲ್ಲಿಗಿದೆ ಇವೆರಡರ ಮಧ್ಯಕ್ಕೆ ನೀವು ನೀರು ಮತ್ತೆ ಗೊಬ್ಬರವನ್ನ ಕೊಡ್ಬೇಕಾಗತ್ತೆ ಯಾಕೆ ಅಲ್ಲಿಗೆ ಕೊಡ್ಬೇಕಂತ ಹೇಳಿದ್ರೆ ಉದಾಹರಣೆಗೆ ನೋಡಿ ಒಂದು ಗರಿ ಬಿದ್ದಿದೆ ತೆಂಗಿನ ಗರಿ ಬಿದ್ದಿದೆ ಅದು ಬಿದ್ದಿರೋದು ಆ ಮಧ್ಯಕ್ಕೆ ಬಿದ್ದಿದೆ ಯಾಕಪ್ಪ ಅಂತ ಹೇಳಿದ್ರೆ ಬುಡ ಮತ್ತೆ ಗರಿ ತುದಿ ಇವೆರಡ್ರ ಮಧ್ಯದಲ್ಲಿ ನಿಮಗೆ ಆಹಾರ ಬೇರುಗಳು ಏನಿರ್ತವೆ ಆಹಾರವನ್ನು ಇರುವಂತ ಬೇರುಗಳು ಅಲ್ಲೇ ಇರ್ತವೆ ಆ ಒಂದು ಜಾಗವನ್ನ ತುಂಬಾ ಬಿಸಿ ಇಂದ ಅದು ತಡ್ಕೋಬೇಕಂತ ಹೇಳಿ ಗರಿನೂ ಕೂಡ ಅದೇ ಜಾಗಕ್ಕೆ ಬೀಳಿಸ್ಕೊಳ್ಳುತ್ತೆ ಅದು ಆ ಗರಿ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದ್ರೆ ನಾಳೆ ಮೇಲಿಂದ ಕಾಯಿ ಕೆಳಗಡೆ ಬಿದ್ರು ಕೂಡ ಅದೇ ಒಂದು ಜಾಗಕ್ಕೆ ಬೀಳುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ತೆಂಗು ಹೇಗಿರುತ್ತೆ ಹಂಗೆ ಬಿಟ್ರೆ ನಾವು ಅದು ಗರಿನ ತನ್ನ ಬೇರುಗಳು ಎಲ್ಲಿದ್ದಾವೆ ಅದೇ ನೇರಕ್ಕೆ ಬೀಳಿಸ್ಕೊಳ್ಳುತ್ತೆ ಜೊತೆಗೆ ನಾಳೆ ಕಾಯಿ ಕೆಳಗಡೆ ಬೀಳ್ಬೇಕಾದ್ರೆ ಆ ಗರಿ ಮೇಲೆ ಬೀಳುತ್ತೆ ಹಿಂದೆ ಎಲ್ಲ ರೈತರು ಏನ್ ಮಾಡ್ತಿದ್ರಂದ್ರೆ ಮೇಲಿಂದ ಕಾಯಿ ಕೆಳಗಡೆ ಬಿದ್ರೆ ಒಡೆದೋಗುತ್ತೆ ಅಂತ ಹೇಳಿ ಭೂಮಿಯನ್ನ ಉಳ್ಮೆ ಮಾಡ್ತಿದ್ರು ಏನು ನಾವು ಕಾಯಿಯನ್ನ ಕೀಳ್ಲಿಕ್ಕಿಂತ ಮುಂಚೆ ಭೂಮಿಯನ್ನ ಉಳ್ಮೆ ಮಾಡ್ತಿದ್ರು ಆದ್ರೆ ಸ್ವಾಭಾವಿಕವಾಗಿ ನೀವು ಬಿಟ್ರೆ ಗರಿಗಳು ಆ ಒಂದು ಜಾಗಕ್ಕೆ ಎಲ್ಲಿ ಬೀಳ್ತವಲ್ಲ ಅಲ್ಲಿಗೆನೆ ಕಾಯಿ ಕೂಡ ಬೀಳುತ್ತೆ ನೀವು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕಾಯಿಯನ್ನ ಕೀಳ್ಬೇಕಾದ ಗಮನಿಸಿ ಅಥವಾ ಸ್ವಾಭಾವಿಕವಾಗಿ ಕಾಯಿ ಬೀಳ್ಬೇಕಾದ್ರೆ ನೀವು ನೋಡಿ ಎಲ್ಲಿ ಗರಿಗಳು ಬಿದ್ದಿರ್ತವೆ ಅಲ್ಲಿಗೆ ಕೂಡ ಕಾಯಿ ಬೀಳುತ್ತೆ ಗರಿಗಳು ಎಲ್ಲಿ ಬೀಳ್ತಾರೆ ಎಲ್ಲಿ ತನ್ನ ಆಹಾರ ಬೇರೆ ಇರುತ್ತೆ ಅಲ್ಲಿಗೆ ಗರಿಯನ್ನ ಬೀಳುವಂಥದ್ದು ಆದ್ರೆ ಎಷ್ಟು ದೂರ ಕೊಡ್ಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ ತೆಂಗಿನ ಬುಡದಿಂದ ಒಂದೂವರೆ ಅಥವಾ ಎರಡು ಮೀಟರ್ ದೂರದಲ್ಲಿ ನೀವು ಗೊಬ್ಬರ ಅಥವಾ ನೀರನ್ನ ಕೊಡಬೇಕು ಅವಾಗ ನಿಮ್ಗೆ ಸಾಕಷ್ಟು ಉತ್ತಮ ರೀತಿಯಲ್ಲಿ ಅದು ಗೊಬ್ಬರವನ್ನ ಇರ್ಲಿಕ್ಕೆ ಆಗಿರ್ಬೋದು ಅಥವಾ ಉತ್ತಮ ಬೆಳವಣಿಗೆಗೆ ಅದು ಸಹಾಯವನ್ನ ಮಾಡುತ್ತೆ ವಿಶೇಷ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಅವಾಗ್ಲೇ ಹೇಳ್ದಂತೆ ಕನಿಷ್ಠ ಒಂದೂವರೆಯಿಂದ ಇಂದ ಎರಡು ಮೀಟರ್ ತೆಂಗಿನ ಮರದ ಬುಡದಿಂದ ಒಂದೂವರೆಯಿಂದ ಎರಡು ಮೀಟರ್ ದೂರದಲ್ಲಿ ನಾವು ಗೊಬ್ಬರವನ್ನ ಹಾಕ್ತಕ್ಕಂತ ನೀವು ಇಲ್ಲಿ ನೋಡ್ತಿರ್ಬೋದು ಇಷ್ಟು ದೂರ ಗ್ಯಾಪ್ ಅನ್ನ ಬಿಟ್ಟು ನಾವು ಇಲ್ಲಿ ಗೊಬ್ಬರವನ್ನ ಹಾಕಿದೀವಿ ನಾವು ಸಗಣಿ ಗೊಬ್ಬರ ಏನ್ ಸಿಗುತ್ತೆ ನಮ್ಮ ಮನೆಯಲ್ಲಿ ಆ ಗೊಬ್ಬರವನ್ನ ಇಲ್ಲಿ ಹಾಕಿದೀವಿ ಕುರಿ ಅಥವಾ ಸಗಣಿ ಗೊಬ್ಬರನ ಅಷ್ಟು ದೂರ ಬಿಟ್ಟು ಹಾಕಿದೀವಿ ಇಲ್ಲಿಗೆ ನೀವು ಗೊಬ್ಬರವನ್ನ ಹಾಕ್ಬೇಕು ಮತ್ತೆ ಬೇಸಿಗೆ ಕಾಲದಲ್ಲಿ ನೀವು ಏನಾದ್ರೂ ಮಲ್ಚಿಂಗ್ ಎಲ್ಲ ಮಾಡ್ತೀರಲ್ಲ ಒದಿಗೆ ಅಂತ ಏನ್ ಹೇಳ್ತೀರಾ ಅದನ್ನ ಈ ಒಂದು ಜಾಗಕ್ಕೆ ನೀವು ಹಾಕ್ಬೇಕು ತುಂಬಾ ಜನ ಏನ್ ಮಾಡಿರ್ತಾರೆ ಡ್ರಿಪ್ ಪೈಪ್ ಅನ್ನ ತಂದು ಮರ ಸುತ್ತಾಕಿರ್ತಾರೆ ಇಲ್ಲಿ ಅದು ತಪ್ಪು ಮತ್ತೆ ನೀವು ಮಲ್ಚಿಂಗ್ ಅಥವಾ ಒದಿಗೆಯನ್ನು ಕೊಡ್ಬೇಕಾದ್ರೆ ತೆಂಗಿನ ಮರದ ಬುಡದ ಮೇಲೆ ಹಾಕೋದಂತದ್ದು ಅದು ಕೂಡ ಒಂದು ತಪ್ಪಾಗಿರುತ್ತೆ ಇನ್ನು ಏನೆಲ್ಲ ಗೊಬ್ಬರವನ್ನ ಕೊಡ್ಬೇಕಪ್ಪ ಯಾವ ಯಾವ ಹಂತದ ಬೆಳೆಗೆ ಎಷ್ಟು ಗೊಬ್ಬರ ಕೊಡ್ಬೇಕಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ವೀಕ್ಷಕರೇ ಉತ್ತಮ ಗುಣಮಟ್ಟದ ಇಳುವರಿಗಾಗಿ ತೆಂಗಿನ ಬೆಳೆಯಲ್ಲಿ ಕನಿಷ್ಠ ನಾವು ವರ್ಷದಲ್ಲಿ ಎರಡು ಬಾರಿ ಗೊಬ್ಬರವನ್ನು ಕೊಡಬೇಕಿರುತ್ತೆ ಅದರಲ್ಲಿ ಮುಂಗಾರು ಮತ್ತೆ ಹಿಂಗಾರಿನಲ್ಲಿ ನಾವು ಗೊಬ್ಬರವನ್ನು ಕೊಡಲಿಕ್ಕೆ ಶಿಫಾರಸು ಮಾಡ್ತೀವಿ ಮುಂಗಾರು ಅಂತ ಹೇಳಿದ್ರೆ ಮೇ ಮತ್ತೆ ಜೂನ್ ಯಾವಾಗ ಮಳೆ ಆರಂಭವಾಗುತ್ತೆ ಆ ಹಂತದಲ್ಲಿ ಸ್ವಲ್ಪ ಗೊಬ್ಬರವನ್ನು ಕೊಡಬೇಕಿರುತ್ತೆ ನಂತರ ನೀವು ಮಳೆಗಾಲ ಮುಗಿಯುವಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅವಾಗ ಒಮ್ಮೆ ನೀವು ಗೊಬ್ಬರವನ್ನು ಕೊಡಬೇಕಿರುತ್ತೆ ಸ್ಕ್ರೀನ್ ನಲ್ಲಿ ನಿಮಗೆ ಮೊದಲನೇ ವರ್ಷ ಎರಡನೇ ವರ್ಷ ಮತ್ತೆ ಮೂರನೇ ವರ್ಷ ಯಾವ ಯಾವ ರೀತಿಯಲ್ಲಿ ಗೊಬ್ಬರವನ್ನು ಕೊಡಬೇಕಂತ ಹೇಳಿ ಕೊಟ್ಟಿದ್ದೇನೆ ಜೊತೆಗೆ ನಾಲ್ಕನೇ ವರ್ಷ ನಂತರ ಅಂದ್ರೆ ನಾಲ್ಕು ಐದು ವರ್ಷದ ನಂತರ ನಿಮಗೆ ಇಳುವರಿ ಬರಲಿಕ್ಕೆ ಶುರುವಾಗುವಂತ ಒಂದು ಸಮಯ ಆ ಸಮಯದಲ್ಲಿ ಸ್ವಲ್ಪ ಬೇರೆ ರೀತಿಯಾದಂಥ ಗೊಬ್ಬರವನ್ನು ಕೊಡಬೇಕಿರುತ್ತೆ ಅಲ್ಲಿಂದ ಆಚೆಗೆ ನೀವು ಅದೇ ರೀತಿಯ ಒಂದು ಗೊಬ್ಬರವನ್ನು ಕೊಡ್ತಾ ಹೋಗ್ಬೋದು ಎಲ್ಲೆಲ್ಲಿ ನಿಮಗೆ ಕೊರತೆ ಉಂಟಾಗುತ್ತೆ ಅಲ್ಲಿ ಮಾತ್ರ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡಬೇಕಿರುತ್ತೆ ವೀಕ್ಷಕರ ಮುಂದಿನ ವಿಡಿಯೋಗಳಲ್ಲಿ ನಾನು ಕೊರತೆ ಇರುವಂತಹ ಮರಗಳಿಗೆ ಎಷ್ಟು ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು ಲಘು ಪೋಷಕಾಂಶಗಳನ್ನು ಕೊಡಬೇಕು ಈ ರೀತಿಯ ಒಂದು ಮಾಹಿತಿಯನ್ನು ಕೊಡ್ತೇನೆ ಇಲ್ಲಿ ನಿಮಗೆ ಕೇವಲ ಮುಖ್ಯ ಪೋಷಕಾಂಶಗಳ ಮಾಹಿತಿಯನ್ನಷ್ಟೇ ಕೊಟ್ಟಿದ್ದೇವೆ ಲಘು ಪೋಷಕಾಂಶಗಳ ಕುರಿತು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುತ್ತೇನೆ ಅದೇ ರೀತಿ ಹೆಚ್ಚು ಕೃಷಿ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಲಿಕ್ಕೆ ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ ಯಾವುದೇ ರೀತಿಯ ವಿಚಾರಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು